ಇದುವರೆಗೆ ಲಾಕ್ಡೌನ್ ಆಗಿರೋ ಮಾರ್ಗಸೂಚಿಗಳು ಒಂದು ಲೆಕ್ಕ ನಾಳೆಯಿಂದ ಅನ್ಲಾಕ್ ಆಗ್ತಾ ಇದೆ ಮಗದೊಂದು ಲೆಕ್ಕ ತುಂಬಾ ಟಫ್ ರೂಲ್ಸ್ ಮಾಡ್ತಿದಾರಂತೆ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ ನಾಳೆಯಿಂದ ಬೆಂಗಳೂರಿಗೆ ಹೊಸ ಗೈಡ್ ಲೈನ್ಸ್ ಇಶ್ಯೂ ಆಗುತ್ತೆ ನೈಟ್ ಕರ್ಫ್ಯೂ ಸಮಯದಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ರಾತ್ರಿ 8 ರ ಬದಲು ಸಂಜೆ 7 ರಿಂದ ನೈಟ್ ಕರ್ಫ್ಯೂ ಜಾರಾಗುವ ಎಲ್ಲ ಲಕ್ಷಣಗಳು ಗೋಚರಗೊಳ್ತಾ ಇದೆ ಅದರ ಅರ್ಥ ಆಗಿರಬೇಕಲ್ಲ ನಿಮಗೆ ಮತ್ತಷ್ಟು ಮಾಹಿತಿ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ जन वाहन संचार मेले निर्बंध हेरतर जन संचार वाहन संचार के टाइम फिक्स साध्यते हैं कंटेनमेंट वलय मत्तष्टु कठिन रूल्स जारीगे इन मध्यप्रियर मध्य माराटकू कूड़ा टाइम फिक्स साध्यते हैं मध्य खरीदी मेले मिति ऐरके अगत्य वस्तु खरीदी के समय कूड़ा फिक्स साध्यत तको हाला पार्क जनर ओडाट के समय निगदि मास्क इल्लदिद्दरे दंडद प्रमाण हेच्चु माड्तारे अदर बदलु मास्क तगबोदप्प बेंगळूरिगे बरोवरु होगोवर मेले निर्बंध हेरुव साध्यतेगळु कूड इरबहुदु संडे लाक्डौन आगस्ट 2 वरेगू मुंदूरिके आगुत्ते शनिवारवू लाक्डौन प्रस्ताप सद्यक्के ई क्षणक्के जारी इल्ल इवेल्लवू कूड इवत्तु संजेयोळगडे इश्यू आगुवंत आफ् कोर्स एनी मोमेंट इश्यू आगुवंत गैड्लैन्स अल्लि इरबहुदाद ಒಂದಷ್ಟು ಮಾಹಿತಿಗಳು ನಿಮ್ಮ ನ್ಯೂಸ್ ಸೆಟ್ಟಿಂಗ್ ಕನ್ನಡಕ್ಕೆ ಸಿಕ್ಕಿರುವಂತ ಮಾಹಿತಿ ಮೇರೆಗೆ ನಾನು ನಿಮಗೆ ತೋರಿಸ್ತಾ ಇದೀವಿ ನೀವು ನೋಡ್ತಿದ್ದೀರಾ ಈ ಕ್ಷಣದ ಮಾಹಿತಿ ಬೆಂಗಳೂರು ಡೇಂಜರ್ ಜೋನ್ ಹೋಗ್ತಾ ಇದೆ ಹೋಗಿದೆ ಹೋಗ್ತಾ ಇದೆ ಅಂತ ದೇಶದ ಹಲವಾರು ಪ್ರಮುಖ ದೊಡ್ಡ ದೊಡ್ಡ ನಗರಗಳ ಪೈಕಿ ಕಳೆದ ಒಂದು ತಿಂಗಳಿನಿಂದ ಬೆಂಗಳೂರೇ ಅತಿ ಹೆಚ್ಚು ಸಂಖ್ಯಾತರನ್ನ ದಾಖಲು ಮಾಡುವಂತ ಸಿಟಿ ನೀವು ಮುಂಬೈಗಾರು ಕಂಪೇರ್ ಮಾಡಿ ಕೋಲ್ಕತ್ತಾಗಾರು ಕಂಪೇರ್ ಮಾಡಿ ಚೆನ್ನೈಗಾದರೂ ಕಂಪೇರ್ ಮಾಡಿ ಡೆಲ್ಲಿಗಾದರೂ ಕಂಪೇರ್ ಮಾಡಿ ಒಟ್ಟಿನಲ್ಲಿ ಕಳೆದ ಒಂದು ತಿಂಗಳ ಡೇಟಾ ತೆಗೆದ್ರೆ ಬೆಂಗಳೂರು ಅತಿ ಹೆಚ್ಚು ಸಂಖ್ಯಾತರನ್ನ ದಾಖಲು ಮಾಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ವರ್ಸ್ಟ್ ಆಗೋಕ್ಕೆ ಮುಂಚೆ ಬೆಸ್ಟ್ ಆಗಿ ಇಟ್ಕೋಬೇಕಲ್ಲ ಸೋ ಹಾಗಾಗಿ ಸರ್ಕಾರ ಈ ಎಲ್ಲ ರೂಲ್ಸ್ ಗಳನ್ನು ಅನುಷ್ಠಾನಕ್ಕೆ ತರುವ ಕಠಿಣ ನಿಲುವುಗಳನ್ನು ಅನುಷ್ಠಾನಕ್ಕೆ ತರುವಂತ ಕತೆಗೆ ನಿರ್ಧಾರ ಆಗಿದೆ ಈಗಾಗಲೇ ನಾನು ಹೇಳಿರೋದೆಲ್ಲ ತೋರಿಸ್ತಾ ಇದೀವಿ ಬಲಭಾಗದಲ್ಲಿ ಮಧ್ಯ ಖರೀದಿ ಮಧ್ಯ ಮಾರಾಟ ಜೊತೆಗೆ ನೀವು ಎಲ್ಲೆಲ್ಲಿ ಹೋಗಬೇಕು ಟೈಮ್ ಫಿಕ್ಸ್ ಎಲ್ಲವೂ ಕೂಡ ಅಗತ್ಯ ವಸ್ತುಗಳ ಖರೀದಿಗೆ ಸಮಯ ನಿಗದಿ ಮಾಡೋದ್ರ ಬಗ್ಗೆ ಪಾರ್ಕ್ ಅಲ್ಲಿ ಜನ ಓಡಾಡೋದ್ರ ಬಗ್ಗೆ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ನೋಡ ವೇಟ್ ಮಾಡೋಣ ಅಂತ ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಯುತ್ತಿರುವಂತ ಮೀಟಿಂಗ್ ಅಲ್ಲಾಗುವಂತ ಬದಲಾವಣೆಗಳು ಫೈನಲಿ ನಾಳೆಯಿಂದ ಆಗುವ ಅನ್ಲಾಕ್ ಗೆ ಗೈಡ್ಲೈನ್ಸ್ ಏನೆಲ್ಲ ಜಾರಿಗೊಳ್ಳುತ್ತೆ ಸರ್ಕಾರ ಯಾವ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಅದ್ಯಾವುದು ಕೂಡ ಪೇಪರ್ ಅಲ್ಲಿ ಇರಬಾರದು ಅನುಷ್ಠಾನಕ್ಕೆ ಬರಬೇಕು ಅಂತ ಮೊದಲ ಬಾರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಲೈವ್ YouTube Facebook ನಲ್ಲಿ ಮುಖ್ಯಮಂತ್ರಿಗಳು ಲೈವ್ ಬರ್ತಿದ್ದಾರೆ ಹೊಸ ಮಾರ್ಗಸೂಚಿ ಕುರಿತು BSY ಲೈವ್ ಮಾತಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದೀಗ ಹೊಸ ಗೈಡ್ಲೈನ್ಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ವತಃ ಅವರೇ ಇದುವರೆಗೆ ಡಿಕ್ಲೇರ್ ಮಾಡಿಬಿಡ್ತಿದ್ರು ಅನೌನ್ಸ್ಮೆಂಟ್ ಕೊಟ್ಬಿಡ್ತಿದ್ರು ಹೇಳಿಬಿಡ್ತಿದ್ರು ಈಗ ಹಂಗಲ್ಲ ಡೈರೆಕ್ಟ್ ಆಗಿ YouTube ಲೈವ್ ಬರ್ತಿದ್ದಾರೆ Facebook ನಲ್ಲೂ ಕೂಡ ಲೈವ್ ಬರ್ತಿದ್ದಾರೆ BS ಯಡಿಯೂರಪ್ಪನವರು ಲೈವ್ ನಲ್ಲಿ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡ್ತಾರೆ ಲೈವ್ ಬಂದ ಮೇಲೆ ಮುಗಿತಲ್ಲ ಜನನೂ ಅಲ್ಲೇ ಕಮೆಂಟ್ ಮಾಡ್ತಾರೆ ಮೊದಲ ಬಾರಿಗೆ BS ಯಡಿಯೂರಪ್ಪನವರು YouTube ಮೂಲಕ ಲೈವ್ ನಿಮ್ಮೆಲ್ಲರ ಮುಂದೆ 6 ಕೋಟಿಗೂ ಹೆಚ್ಚು ಕನ್ನಡಿಗರ ಕರ್ನಾಟಕದವರ ಮುಂದೆ ಯಡಿಯೂರಪ್ಪನವರು ಲೈವ್ ಬರ್ತಾರೆ ಸಂಜೆ ಇನ್ನೇನ್ ಟೈಮ್ ಅನೌನ್ಸ್ ಮಾಡ್ತೀವಿ ಆಗ ಇದೆಷ್ಟೋ ಸರಿ ಮನೆಯಲ್ಲಿ ಕೂತಿ ಇದೆಲ್ಲ ಕೇಳಬೇಕು ನಾವು ಮುಖ್ಯಮಂತ್ರಿಗಳು ಎಲ್ಲ ಹೇಳಬೇಕಾಗಿತ್ತು ಅಂತಿರಲ್ಲ YouTube ಮತ್ತು Facebook ಲೈವ್ ಅಂದ್ರೆ ಮುಗಿತಲ್ಲ ಲಾಗಿನ್ ಮಾಡಿ ಲೈವ್ ನೋಡಿ ಅಲ್ಲೇ ಕಮೆಂಟ್ ಹಾಕಿ ಮತ್ತೆ ಸಮಾಯಿತೇನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಕೃಷ್ಣ ಎಲ್ಲರೂ ಎದುರು ನೋಡ್ತಿದ್ದಾರೆ ಹೇಗಿರುತ್ತೆ ಇದುವರೆಗೆ ಹೇಗಿತ್ತು ಮುಂದೆ ಹೇಗಿರುತ್ತೆ ಮಾರ್ಗಸೂಚಿಗಳು ಆ ಬದಲಾವಣೆ ಎಷ್ಟು ಮಟ್ಟಿಗೆ ಮುಂದಿನ ದಿವಸದಲ್ಲಿ ಕರೋನಾ ಕಂಟ್ರೋಲ್ ತಗೊಂಡುರುತ್ತೆ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಕೃಷ್ಣ
ಹರೀಶ್ ಈಗಾಗಲೇ ಲಾಕ್ ಡೌನ್ ಮತ್ತೆ ಪ್ರಸ್ತಾಪ ಬರೋದಿಲ್ಲ ಲಾಕ್ ಡೌನ್ ವಿಷಯನೇ ಬರೋದಿಲ್ಲ ಯಾಕಂದ್ರೆ ಮೊದಲು ಲಾಕ್ ಡೌನ್ ಮಾಡ್ತಾರಾ ಮಾಡುತ್ತಾರಾ ಇಲ್ವಾ ಅನ್ನುವಂತದ್ದು ಚರ್ಚೆ ಆಗ್ತಾ ಇತ್ತು ಆದರೆ ಇನ್ನು ಮುಂದೆ ಲಾಕ್ ಡೌನ್ ಸಂಬಂಧಪಟ್ಟಂತ ವಿಷಯನೇ ಇಲ್ಲ ಸರ್ಕಾರದ ಮುಂದೆ ಯಾಕಂದ್ರೆ ಲಾಕ್ ಡೌನ್ ವಿಷಯವನ್ನ ಕೈಬಿಟ್ಟು ಈಗ ಬೇರೆ ಮಾರ್ಗಗಳನ್ನ ಕಂಡುಹಿಡಿಯೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಲಾಕ್ ಡೌನ್ ಬದಲಾಗಿ ಹೊಸ ಹೊಸ ಕಠಿಣವಾದಂತ ಬಿಗಿಯಾದಂತ ಕ್ರಮವನ್ನ ಜಾರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇವತ್ತು ಲಾಕ್ ಡೌನ್ ನಾಳೆ ಲಾಕ್ ಡೌನ್ ಸಡಿಲಿಕೆ ಆಗ್ತಾ ಇದೆ ಬೆಂಗಳೂರಲ್ಲಿ ಇವತ್ತು ಪ್ರಮುಖವಾಗಿ ಲಾಕ್ ಡೌನ್ ಸಡಿಲಿಕೆ ಸಂಬಂಧಪಟ್ಟಂತ ಹೊಸ ಮಾರ್ಗಸೂಚಿ ಪ್ರಕಟ ಆಗ್ತಾ ಇದೆ ಈ ಒಂದು ಹೊಸ ಮಾರ್ಗಸೂಚಿ ಏನಿದೆ ಪ್ರಕಟ ಆಗ್ತಾ ಇದೆ ಅದು ಮುಂದೆ ಕೊರೋನಾ ನಿಯಂತ್ರಣ ಸಂಪೂರ್ಣವಾಗಿ ಕೊರೋನಾ ನಿಯಂತ್ರಣ ಆಗಬೇಕು ಆ ನಿಟ್ಟಿನಲ್ಲಿ ಹೊಸ ಮಾರ್ಗಸೂಚಿ ಪ್ರಕಟ ಆಗ್ತಿರುವಂತದ್ದು ಈಗಾಗಲೇ ಕರಡು ಅನ್ನು ರೆಡಿ ಮಾಡಿ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಕರಡನ್ನು ಕೂಡ ರೆಡಿ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕರಡನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ತಲುಪಿಸಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು ಅದಾದ ನಂತರವಾಗಿ ಯಾವೆಲ್ಲ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಬೇಕು ಅನ್ನೋದ್ರ ಬಗ್ಗೆ ಫೈನಲ್ ಆಗಿ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಪ್ರಕಟ ಆಗುತ್ತೆ ಈ ಬಾರಿ ಪ್ರಕಟ ಆಗುವಂತಹ ಮಾರ್ಗಸೂಚಿಗಳಲ್ಲಿ ಪ್ರಮುಖವಾಗಿ ಟಫ್ ಆಗಿ ಮಾರ್ಗಸೂಚಿ ಪ್ರಕಟ ಆಗುತ್ತೆ ಅಂತ ಹೇಳಬಹುದು ಹರೀಶ್ ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ ಬೆಂಗಳೂರಲ್ಲಿ ಲಾಕ್ ಡೌನ್ ಜಾರಿಯಲ್ಲಿದ್ರು ಕೂಡ ಜನರು ಓಡಾಟ ಜಾಸ್ತಿ ಇದೆ ಜಾಸ್ತಿ ಆಗಿರೋದ್ರಿಂದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಒಂದು ರೀತಿ ಟೆನ್ಷನ್ ಆಗಿದ್ದಾರೆ ಲಾಕ್ ಡೌನ್ ಆದರೂ ಕೂಡ ಕೊರೋನಾ ಸಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೀಗಾಗಿ ಲಾಕ್ ಡೌನ್ ಅನ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿ ಲಾಕ್ ಡೌನ್ ನಂತರವಾಗಿ ಸಡಿಲಿಕೆ ಆದ್ಮೇಲೆ ಕಠಿಣ ಅಂದ್ರೆ ಕಂಟೈನ್ಮೆಂಟ್ ಜೋನ್ ಅಲ್ಲಿ ಕಠಿಣ ಕ್ರಮ ಆಗಿರಬಹುದು ಜೊತೆಗೆ ಅಲ್ಲಿ ಎಲ್ಲಿ ಕೊರೋನಾ ಸಂಕಿತರ ಸಂಖ್ಯೆ ಪ್ರದೇಶಗಳಲ್ಲಿದೆ ಅಲ್ಲಿ ಕಟ್ಟುನಿಟ್ಟಿನ ಏನು ನಿಯಮಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗಿರುತ್ತದೆ ಕೃಷ್ಣ ಒಂದು ಸೆಕೆಂಡ್ ಹಂಗೆ ಹೋಲ್ಡ್ ಅಲ್ಲಿ ಕಟ್ ಮಾಡಬೇಡಿ ನಾನು ಮಾತಾಡಬೇಕು ನಿಮ್ಮ ಜೊತೆ ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಟ್ಟು ಅವ್ರ ಹತ್ರ ಮಾತಾಡ್ತೀನಿ ನಾನು ನಾಳೆಯಿಂದ ಬೆಂಗಳೂರಿಗೆ ಹೊಸ ಮಾರ್ಗಸೂಚಿ ನಾಳೆಯಿಂದಲೇ ಸಿಎಂ ಸತತ 3 ದಿನ ಮೀಟಿಂಗ್ ವಲಯವಾರು ಸಚಿವರ ಜೊತೆ ಒನ್ಸ್ ಅಗೇನ್ ಮೀಟಿಂಗ್ ಮಾಡ್ತಾರೆ ಕೊರೋನಾ ಹರಡುವಿಕೆ ನಿಯಂತ್ರಣಕ್ಕೆ ಸಭೆ ನಾಳೆ 4 ವಲಯಗಳ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಿದ್ದಾರೆ ನಾಳೆ ಸ್ಕೆಡ್ಯೂಲ್ ಫಿಕ್ಸ್ ಆಗಿರೋದು ಆರ್ಆರ್ ನಗರ ದಾಸರಹಳ್ಳಿ ಬೊಮ್ಮನಹಳ್ಳಿ ಮಹದೇವಪುರ ಈ 4 ವಲಯಗಳ ಇನ್ಚಾರ್ಜ್ ಮಿನಿಸ್ಟರ್ಗಳಿದ್ದಾರೆ ಅವರು ಸೋಮಶೇಖರ್ ಆಗಿರಲಿ ಗೋಪಾಲಕೃಷ್ಣ ಆಗಿರಲಿ ಮತ್ತು ಭೈರತಿ ಬಸವರಾಜ್ ಆಗಿರಲಿ ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡ್ತಾರೆ ಗುರುವಾರ 2 ವಲಯಗಳ ಸಚಿವರ ಜೊತೆ ಮೀಟಿಂಗ್ ಮಾಡ್ತಾರೆ ಪೂರ್ವ ಮತ್ತು ಪಶ್ಚಿಮ ವಲಯ ಸಚಿವರ ಜೊತೆ ಶುಕ್ರವಾರ ದಕ್ಷಿಣ ಮತ್ತು ಯಲಹಂಕ ವಲಯಗಳ ಸಭೆ ಮಾಡ್ತಾರೆ ಕೊರೋನಾ ನಿಯಂತ್ರಣ ಕುರಿತು ಸಚಿವರೊಂದಿಗೆ ಸಭೆ ನಡೆಸ್ತಾರೆ ಈ ಬಾರಿ ಕೊರೋನಾ ನಿಯಂತ್ರಣಕ್ಕೆ ಬಿಗಿ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಹೊಸ ತಂತ್ರಜ್ಞಾನದ ಮೂಲಕ ನಿಯಂತ್ರಣದ ಬಗ್ಗೆ ಚರ್ಚೆ ಕೂಡ ನಡೆಸ್ತಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಗೋ ಬ್ಯಾಕ್ ನನ್ನ ಸಹೋದ್ಯೋಗಿ ಕೃಷ್ಣ ಕೂಡ ಲೈವ್ ಅಲ್ಲೇ ಜಾಯ್ನ್ ಆಗಿದ್ದಾರೆ ಅಫ್ಕೋರ್ಸ್ ಈಗ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಇರೋರು ತುಂಬಾ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದೆ ನಿರಂತರವಾಗಿ ಪ್ರತಿದಿನ ಮೀಟಿಂಗು ಆಗು ಹೋಗುಗಳ ಬಗ್ಗೆ ಅಂದ್ರೆ ಡೈಲಿ ಜನರ ಬಿಹೇವಿಯರು ಲಾಕ್ಡೌನ್ ಅನ್ಲಾಕ್ ಮಾಡಿದ ಮೇಲೆ ಆಗುವಂತಹ ಪರಿಣಾಮಗಳನ್ನು ನೋಡ್ತಾ ಏನೇನು ಮಾಡಬೇಕು ಅಂತ ಪ್ರತಿದಿನ ಡಿಸೈಡ್ ಮಾಡ್ದಂಗೆ ಕಾಣಿಸ್ತೈತೆ ಈಗ ಇನ್ನು ಮುಂದೆ ಅಲ್ಲ ಖಂಡಿತವಾಗ್ಲೂ ಹರೀಶ್ ಯಾಕಂದ್ರೆ ದಿನನಿತ್ಯದ ಚಟುವಟಿಕೆಗಳ ಜನರ ದಿನನಿತ್ಯದ ಚಟುವಟಿಕೆಗಳನ್ನ ಗಮನಿಸಿಯೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡ್ತಿರುವಂತದ್ದು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಬಹುದಾಗಿತ್ತು ನಾವು ಎಷ್ಟು ಕೊರೋನಾ ನಿಯಂತ್ರಣ ಆಗಿದೆ ಆದ್ರೆ ಬೆಂಗಳೂರಲ್ಲಿ ಅದರಲ್ಲೂ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು ಮೊದಲು ಈಗಾಗಲೇ ಲಾಕ್ ಡೌನ್ ಸಡಿಲಿಕೆ ಆಗ್ತಾ ಇದೆ ಲಾಕ್ ಡೌನ್ ಸಡಿಲಿಕೆ ಆದ್ಮೇಲೆ ಏನ್ ಕಠಿಣ ಕ್ರಮವನ್ನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಲಯವಾರಿ ಸಚಿವರ ಜೊತೆ ಸಭೆಗೆ ಮುಂದಾಗಿರುವಂತದ್ದು ನಾಳೆಯಿಂದ ಶುಕ್ರವಾರದವರೆಗೆ ಅಂದ್ರೆ 3 ದಿನಗಳ ಕಾಲವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇನ್ನೇನು ಲಾಕ್ ಡೌನ್ ಮುಗಿಯಿತು ಇನ್ನೇನು ಲಾಕ್ ಡೌನ್ ಬಿಟ್ಟು ಹೊಸ ವಿಚಾರ ಅಂದ್ರೆ ಹೊಸ ಏನೇನು ತಂತ್ರಜ್ಞಾನದ ಮೂಲಕವಾಗಿ ಕೊರೋನಾ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಸಚಿವರುಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಏನಂದ್ರೆ ದೆಹಲಿಯಲ್ಲಿ ಪ್ರಮುಖವಾಗಿ ಹೊಸ ಹೊಸ ತಂತ್ರಜ್ಞಾನದೊಂದಿಗೆ ಅಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಮತ್ತೆ ಕೊರೋನಾ ಕೂಡ ನಿಯಂತ್ರಣದಲ್ಲಿದೆ ಸರ್ಕಾರ ಒಂದು ರೀತಿ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಅದರಂತೆ ಅದೇ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ನಾಳೆಯಿಂದ ಸಚಿವರುಗಳ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಹೊಸ ಹೊಸ ಮಾರ್ಗಗಳನ್ನ ಮಾಡೋದ್ರ ಮೂಲಕವಾಗಿ ಅಂದ್ರೆ ಬೂತ್ ಮಟ್ಟದಿಂದ ಹಿಡಿದು ಮೇಲೆ ಪ್ರಮುಖವಾಗಿ ಇಲ್ಲಿ ಜನಪ್ರತಿನಿಧಿಗಳಿಂದ ಹಿಡಿದು ಶಾಸಕರು ಮತ್ತೆ ಸಚಿವರುಗಳು ಮತ್ತೆ ಅಲ್ಲಿರ್ತಕ್ಕಂಥ ಬಿಬಿಎಂಪಿ ಕಾರ್ಪೊರೇಟರ್ಗಳಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಮೆಂಬರ್ಗಳೇನಿದ್ದಾರೆ ಅವರು ಯಾರು ಗೆದ್ದು ಬಂದಿದ್ದಾರೆ ಅವ್ರ ಮುಖಾಂತರವಾಗಿ ಜನರಿಗೆ ಜಾಗೃತಿ ಮೂಡಿಸುವಂತದ್ದಾಗಿರ್ಬೋದು ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಮನೆಯಲ್ಲೇ ಅವರ ಜಾಗೃತಿ ಕೊರೋನಾ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸೋದ್ರ ಮೂಲಕವಾಗಿ ಅವ್ರನ್ನ ಮನೆಯಲ್ಲೇ ಐಸೋಲೇಷನ್ ಮಾಡಿರೋದಾಗಿರ್ಬೋದು ಮತ್ತೆ ಅವ್ರ ಕೊರೋನಾ ಸಂಬಂಧಪಟ್ಟಂತೆ ಯಾವ ರೀತಿ ಜಾಗೃತಿಯನ್ನು ಮಾಡಿಸ್ಬೇಕು ಜೊತೆಗೆ ಏನಂತಂದ್ರೆ ಯಾವ ರೀತಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಕೊರೋನಾ ಸೋಂಕಿತರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಬೂತ್ ಮಟ್ಟದಿಂದ ಹಿಡಿದು ಮೇಲಿನ ಹಂತಕ್ಕೂ ಕೂಡ ಒಂದು ರೀತಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಅದಕ್ಕೋಸ್ಕರವಾಗಿ ನಾಳೆ ಮುಖ್ಯಮಂತ್ರಿಗಳು ಸಚಿವರ ಜೊತೆಯನ್ನ ಸಭೆಗೆ ಮುಂದಾಗಿರುವಂತದ್ದು ಹರೀಶ್ ಮಾರ್ಕೆಟ್ ಓಪನ್ ಇರಬೇಕು ಜನರಿಗೂ ಕೂಡ ಎಲ್ಲ ವಸ್ತುಗಳು ಸಿಗಬೇಕು ಜೊತೆಗೆ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು
ಇದೆಲ್ಲ ಒಂದು ಭಾಗ ಆಯಿತು ಸೊ ಅನ್ಲಾಕ್ ಟೈಮ್ನಲ್ಲಿ ಮಗದೊಂದು ಭಾಗ ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಾರಕ್ಕಿರುವಂತಹ ದೊಡ್ಡ ಚಾಲೆಂಜ್ ಏನಪ್ಪಾ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಜನರಿಗೆ ಒದಗಿಸಬೇಕಾದದ್ದು ಟೈಮ್ ಟು ಟೈಮ್ ಒದಗಿಸಬೇಕಾಗಿರೋದು ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಆ ಕಡೆ ಎಷ್ಟು ಗಮನ ಹರಿಸ್ತಿದ್ದಾರೆ ಖಂಡಿತವಾಗ್ಲೂ ಹರೀಶ್ ಈಗಾಗಲೇ ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಈಗ ನಿರ್ಧಾರ ಮಾಡಿರುವಂತದ್ದು ಎಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಕಠಿಣವಾದಂತಹ ಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಬೇರೆ ಪ್ರದೇಶಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಎಂದಿನಂತೆ ಸಂಚಾರಕ್ಕೆ ಅವಕಾಶವನ್ನು ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ ಪ್ರಮುಖವಾಗಿ ನೀವು ಹೇಳಿದಂಗೆನೆ ಈಗಾಗಲೇ ಏನು ಆಹಾರ ಸಾಮಗ್ರಿಗಳನ್ನು ಕೊಂಡುಕೊಳ್ಳೋದಕ್ಕಾಗಿರ್ಬೋದು ಮತ್ತೆ ಅಗತ್ಯ ಸೇವೆಗಳನ್ನು ಜನರು ತೆಗೆದುಕೊಳ್ಳೋದಕ್ಕಾಗಿರ್ಬೋದು ಮತ್ತೆ ಜನರಿಗೆ ಏನ ಕೆಲಸ ಕಾರ್ಯಗಳಿಗಾಗಿರ್ಬೋದು ಮತ್ತೆ ಓಡಾಟಕ್ಕೂ ಆಗಿರ್ಬೋದು ಅದಕ್ಕೆ ಇಂತಿಷ್ಟು ಸಮಯದಲ್ಲಿ ಸಮಯವನ್ನು ನಿಗದಿ ಮಾಡೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ಮಾಡಿರುವಂತದ್ದು ಈಗಾಗಲೇ ಅಧಿಕಾರಿಗಳಿಂದ ಕೂಡ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಏನಂತಂದ್ರೆ ಕಂಟೈನ್ಮೆಂಟ್ ಜೋನ್ ಇದೆ ಅಂದ್ರೆ ಈಗಾಗಲೇ ಪ್ರಮುಖವಾಗಿ ಬೊಮ್ಮನಳ್ಳಿ ಸೇರಿದಂತೆ ಅತಿ ಹೆಚ್ಚು ಸೋಂಕಿನ ಪ್ರಮಾಣ ಪ್ರದೇಶ ಆಗಿರುವಂತದ್ದು ಅಂತ ಸ್ಥಳಗಳಲ್ಲಿ ಅಲ್ಲಿ ಪ್ರಮುಖವಾಗಿ ಲಾಕ್ಡೌನ್ ಮಾದರಿಯಲ್ಲೇನೆ ಆ ರೀತಿ ಒಂದು ಅಲ್ಲಿ ಪರಿಸ್ಥಿತಿ ಇರುತ್ತೆ ಅಲ್ಲಿ ಪ್ರಮುಖವಾಗಿ ಇಂತಿಷ್ಟು ಸಮಯವಷ್ಟು ನಿಗದಿಯನ್ನು ಮಾಡಲಾಗುತ್ತೆ ಅಂದ್ರೆ ಅಗತ್ಯ ವಸ್ತುಗಳ ಖರೀದಿಗೆ ಮತ್ತೆ ಬೇರೆ ಟೈಮಲ್ಲಿ ಅವರಿಗೆ ಎಂದಿನಂತೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಜೊತೆ ಜೊತೆಗೆ ಏನಂತಂದ್ರೆ ಅಂತರ್ ಜಿಲ್ಲಾ ಓಡಾಟಕ್ಕೂ ಕೂಡ ಎಲ್ಲ ಒಂದ್ ಕಡೆ ಎಲ್ಲಿ ಕೆಲಸಕ್ಕೆ ಹೋಗಬೇಕು ಮತ್ತೆ ಎಲ್ಲಿ ಕಾರ್ಖಾನೆಗಳ ಕೆಲಸಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ ಉಳಿದಿರತಕ್ಕಂಥ ಸುಮ್ಮನೆ ಅನಗತ್ಯ ಓಡಾಟಕ್ಕೆ ಅವರೆಲ್ಲಕ್ಕೂ ಬ್ರೇಕ್ ಅನ್ನು ಹಾಕಲಾಗುತ್ತೆ ಈ ರೀತಿಯಾದಂತಹ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಿರುವಂತಹ ಕರಾವಳಿ ಭಾಗಕ್ಕೆ ಹೋಗ್ತಿದ್ವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆಯಂತೆ 14 ದಿನಗಳ ಲಾಕ್ಡೌನ್ ವಿಸ್ತರಣೆ ಸಾಧ್ಯತೆ ಇದೆ ಸಾರ್ವಜನಿಕರಿಂದಲೇ ಲಾಕ್ಡೌನ್ಗೆ ಒತ್ತಡ ಬರ್ತಾ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ದಕ್ಷಿಣ ಕನ್ನಡದಿಂದ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ನಾಳೆ ಸಿಎಂ ಜೊತೆ ಮೀಟಿಂಗ್ ಆಗುತ್ತೆ ಅದಾದ ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು ಮಂಗಳೂರಿನಲ್ಲಿ ಜನಪ್ರತಿನಿಧಿಗಳ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಲಾಕ್ಡೌನ್ ನಾಳೆಗೆ ಮುಗಿಯುತ್ತದೆ ಅನ್ನುವಂತಹ ಪ್ರಸ್ತಾಪಗಳಿದೆ ಜಿಲ್ಲೆಯಲ್ಲಿ ಅನೇಕ ಬೇಡಿಕೆಗಳು ಏನಂತ ಹೇಳಿದ್ರೆ ನೀವೊಂದು 14 ದಿವಸಗಳ ಕಾಲ ಮುಂದುವರಿಸಬೇಕು ಅಂತೇಳಿ ನಮ್ಮ ಜನಪ್ರತಿನಿಧಿಗಳು ಹೇಳ್ತಾರೆ ಸಾರ್ವಜನಿಕರು ಹೇಳ್ತಾರೆ ಆದರೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ ಇದಕ್ಕೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಬಹುತೇಕ ಇವತ್ತು ಸಂಜೆ ಒಳಗೆ ಮಾತಾಡಿ ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದಕ್ಕೆ ಅಂತಿಮವಾದಂತಹ ತೀರ್ಮಾನವನ್ನು ಮಾಡ್ತೇವೆ ರಾಜ್ಯದಲ್ಲಿ ಲಾಕ್ಡೌನ್ ನಾಳೆಗೆ ಮುಗಿಯುತ್ತದೆ ಅನ್ನುವಂಥ ಪ್ರಸ್ತಾಪಗಳಿದೆ ಜಿಲ್ಲೆಯಲ್ಲಿ ಅನೇಕ ಬೇಡಿಕೆಗಳು ಏನಂತ ಹೇಳಿದ್ರೆ ತುಮಕೂರಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ ಬೆಂಗಳೂರಿಂದ ಯಾರ್ಯಾರು ಬರ್ತಾರೋ ಅವ್ರನ್ನ ಸೇರಿಸಬೇಡಿ ಮಾಹಿತಿ ಕೊಡದೆ ಹೋದ್ರೆ ಅಂತವರ ಮೇಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಿ ತುಮಕೂರಿನಲ್ಲಿ ಸಚಿವ ಮಾಧುಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಕನ್ನಡಕ್ಕೆ ಹೋದ್ರೆ ತುಮಕೂರು ಟು ಬೆಂಗಳೂರು ಒಂಥರ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಓಡಾಡೋರಿದ್ದಾರೆ ಅಪ್ ಅಂಡ್ ಡೌನ್ ಮಾಡ್ತಾರೆ ಡೈಲಿ ನಮಗೆ ಬೆಂಗಳೂರಿಂದ ಬಂದವರಿಂದಲೇ ತೊಂದರೆ ಕಂಟೈನ್ಮೆಂಟ್ ವಲಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ತುಮಕೂರಿನಲ್ಲಿ ಸಚಿವ ಮಾಧುಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಜೋನನ್ನು ಭಾರಿ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದೀವಿ ಈಗ ನಾವು ಮೊದಲಿಗೆ ಇಲ್ಲೆಲ್ಲ ಎಲ್ಲಾ ಕಡೆ ಶೀಟ್ ಹೊಡೆದು ನಿರ್ಬಂಧ ಮಾಡಿ ಅವರಿಗೆಲ್ಲ ಎಜುಕೇಟ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಮಾಡ್ತಾ ಇರೋದ್ರಿಂದ ಜನದಲ್ಲಿ ಹಳ್ಳಿ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಸ್ವಲ್ಪ ಸ್ಪ್ರೆಡಿಂಗ್ ಕಡಿಮೆ ಆಗಿದೆ ಸ್ವಲ್ಪ ಈ ಬೆಂಗಳೂರಿಂದ ಬಂದವ್ರ ಹಳ್ಳಿಗಳಿಗೆ ಬಿಟ್ಕೊಂಡೆ ಹೋಗಿದ್ರೆ ಹಳ್ಳಿಗಳಲ್ಲಿ ಕರೋನಾ ಪಾಸಿಟಿವ್ ಕೇಸಸ್ ಇರ್ತಿರ್ಲಿಲ್ಲ ಇನ್ಫೆಕ್ಷನ್ ಆಗ್ತಿರ್ಲಿಲ್ಲ ಯಾರು ಬಂದ್ರೆ ಅವನಿಗೆ ಒಂದು 48 hours ಒಳಗೆ ನಾವು ಗ್ಯಾರಂಟಿ ಆಗಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಅದು ಆಂಟಿಜೆನ್ ರಿಪೋರ್ಟ್ ಅಥವಾ ರೆಗ್ಯುಲರ್ ರಿಪೋರ್ಟ್ ಅಲ್ಲಿವರೆಗೆ ದಯಮಾಡಿ ಊರಿಂದ ಆಚೆ ಕಡೆ ಅಥವಾ ಇನ್ನೊಂದು ಕಡೆ ಎಲ್ಲರೂ ಅಲಾಯ್ದಾಗಿರ್ಲೇಬೇಕು ಅವರು ಹಾಗೆ ಟೆಸ್ಟ್ ನೆಗೆಟಿವ್ ಅಂದ್ರೆ ಮನೆಗೆ ಬರಲಿ ಟೆಸ್ಟ್ ಪಾಸಿಟಿವ್ ಅಂದ್ರೆ ನಮ್ಮ ಕ್ವಾರಂಟೈನ್ ಪ್ಲೇಸ್ಗೆ ಹೋಗಲಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನಿಂಗ್ ಅಂತ ಮಾಡೋದ್ರಿಂದ ಸ್ವಲ್ಪ ನಮಗೂ ಒತ್ತಡ ಕಡಿಮೆ ಆಗಿದೆ ನಮಗೆ ಅವ್ರ ಮೇಲೆ ಎಫ್ಐಆರ್ ಮಾಡೋಕ್ಕೆ ಕೇಸ್ ಮಾಡೋಕ್ಕೆ ಕೋವಿಡ್ ಆಕ್ಟ್ ಅಲ್ಲಿ ಪ್ರೊವಿಷನ್ ಇದೆ ನಾವು ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಯಾರಾದರೂ ಇನ್ಫಾರ್ಮೇಶನ್ ಹೈಡ್ ಮಾಡಿದ್ರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಣಕ್ಕೆ ನಾವು ತೀರ್ಮಾನ ಕಂಟೈನ್ಮೆಂಟ್ ಝೋನ್ ಬಿಐಇಸಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಜೊತೆ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಿದ್ದಾರೆ ನೀವು ಎಷ್ಟಕ್ಕೆ ಕೊಂಡ್ಕೊಂಡ್ರಿ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ ಮೊದಲು ಬಾಡಿಗೆ ಎಷ್ಟಿತ್ತು ಇವಾಗ ಎಷ್ಟು ಕೊಟ್ಟಿದ್ದೀರಿ
ಒಂದು ಮಂಚ ಹಾಸಿಗೆ ತಲೆದಿಂಬು ಬಕೆಟ್ ಹೊದಿಕೆಗೆ 8500 ರೂಪಾಯಿ ಫಿಕ್ಸ್ ಮಾಡಿದಾರಂತೆ ಸರ್ಕಾರ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ಸರ್ಕಾರದ ಸರ್ಕಾರದ ಮೇಲೆ ಆರೋಪ ಕೂಡ ಮಾಡಿದ್ರು ಭ್ರಷ್ಟಾಚಾರದ ಆರೋಪ ಹಣ ಹೊಡೆದಿದ್ದಾರೆ ಲೂಟಿ ಮಾಡಿದ್ದಾರೆ ಅಂತ ನಿನ್ನೆ ಅದಕ್ಕೆ ಪ್ರತ್ಯುತ್ತರವನ್ನ ಸರ್ಕಾರ ಕೊಡುವಂತ ಪ್ರಯತ್ನ ನಡೆಯಿತು ಟ್ವೀಟ್ ವಾರ್ಗಳು ಆಗ್ತಾನೆ ಇತ್ತು ಇವತ್ತು ನೇರವಾಗಿ ವಿಪಕ್ಷ ನಾಯಕ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಾಜಿ ಸಚಿವರಾದಿಯಾಗಿ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟರು ಇವತ್ತು ಇಲ್ಲಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದ ಕೇಂದ್ರಕ್ಕೆ ಯಾಕೆಂದ್ರೆ ಏಷ್ಯಾದಲ್ಲಿ ಅತಿ ದೊಡ್ಡ ಕೊರೋನಾ ಕೇರ್ ಸೆಂಟರ್ ಅಲ್ವಾ ಸೊ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋಗಿ ಬಂದಿದ್ರು ಈಗ ಇನ್ನೂ ಓಪನ್ ಆಗಿಲ್ಲ ಅದು ಸ್ಟಿಲ್ ಸಿದ್ದರಾಮಯ್ಯನವರಿಗೆ ಅದರ ಎಲ್ಲ ಏನೇನಾಗಿದೆ ನೋಡೋಣ ಅಂತ ಅಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಅಲ್ಲಿ ಯಾರ್ಯಾರು ಗುತ್ತಿಗೆ ತಗೊಂಡಿದ್ರು ಅವ್ರಿಗೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಎಷ್ಟು ಕೊಟ್ಟಿದ್ದೀರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಎಷ್ಟು ಕೊಂಡ್ಕೊಂಡ್ರಿ ನೀವು ಬಾಡಿಗೆ ಎಷ್ಟು ಒಂದು ಮಂಚ ಹಾಸಿಗೆ ತಲೆದಿಂಬು ಬಕೆಟ್ ಎಲ್ಲ ಸೇರಿಸಿ 8500 ಸಾವಿರ ಅಂತ ಅವ್ರ ಲೆಕ್ಕ ಸೊ ಹಾಗಾಗಿ ಸರ್ಕಾರ 8500 ರೂಪಾಯಿಯನ್ನು ಫಿಕ್ಸ್ ಮಾಡಿದೆಯಂತೆ ಸಿದ್ದರಾಮಯ್ಯನವರ ಹತ್ತಿರ ಗುತ್ತಿಗೆದಾರರು ಕೂಡ ಹೇಳ್ಕೊಂಡಿದ್ದಾರೆ ಎಲ್ಲ ವಾರ್ಡ್ ಊಟದ ಕೊಠಡಿ ಶೌಚಾಲಯ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಸಂಪೂರ್ಣ ಕೋವಿಡ್ ಕೇರ್ ಸೆಂಟರ್ ಪರಿಶೀಲನೆ ಮಾಡಿದ್ರು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅವ್ರ ಜೊತೆ ನೀವು ನೋಡ್ತಿರೋ ಹಾಗೆ ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ಎಡಭಾಗದಲ್ಲಿ ಓಡಾಡ್ತಿದ್ದಾರೆ ಹಿಂದ್ಗಡೆ ಹೆಚ್ ಎಂ ರೇವಣ್ಣವರಿದ್ದಾರೆ ಎಲ್ಲ ಘಟಾನುಘಟಿ ನಾಯಕರು ಕೂಡ ಇದ್ದಾರಲ್ಲಿ ವೆಲ್ಕಮ್ ಬ್ಯಾಕ್ ಎಂತೆಂದಕ್ಕೆಲ್ಲ ಗಲಾಟೆ ಆಗುತ್ತೆ ನೋಡಿ ಈ ಬ್ರೇಕಿಂಗ್ ನ್ಯೂಸ್ ನೋಡಿ ಚಿಕ್ಕೋಡಿಯಿಂದ ಪೊರಕೆಗೋಸ್ಕರ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಜಗಳ ಆಗಿದೆಯಂತೆ ಬಾಬಾ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ಘಟನೆ ಗ್ರಾಮ ಲೆಕ್ಕಾಧಿಕಾರಿ ಕಂದಾಯ ನಿರೀಕ್ಷಕರ ಗಲಾಟೆ ಯೋಶವನೇ ಇವ್ರ ಲೆವೆಲ್ ಏನು ಮಾಡ್ತಿರೋ ಗಲಾಟೆ ಕಥೆ ಏನು ನೋಡೋಣ ಬ್ರೇಕಿಂಗ್ ನ್ಯೂಸ್ ತಹಸೀಲ್ದಾರ್ ಮುಂದೆ ಒಳ್ಳೆ ಊಟ ತಿಂಡಿ ಕೊಡ್ರಪ್ಪ ಫೆಸಿಲಿಟೀಸ್ಗಳು ಕೊಡ್ರಪ್ಪ ಸರ್ಕಾರದವರು ಅಂತ ಅಲ್ಲಿ ಜನ ಬಾಯ್ ಬಡ್ಕೋತಿದ್ರೆ ಪೊರಕೆಗೋಸ್ಕರ ಗಲಾಟೆ ಆಡಿದ್ದಾರೆ ಇವರು ಎರಡು ದಿನಗಳ ಹಿಂದೆ ನಡೆದಂಥ ಪೊರಕೆಗೆ ಗಲಾಟೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ಗಲಾಟೆ ಆಗಿದೆಯಂತೆ 23 ಜನ ಕೊರೋನಾ ಪಾಸಿಟಿವ್ ಇರುವಂಥ ಕೋವಿಡ್ ಕೇರ್ ಸೆಂಟರ್ ಅದು ರೋಗಿಗಳ ಆರೋಗ್ಯ ವ್ಯವಸ್ಥೆ ಕಲ್ಪಿಸುವ ಅಧಿಕಾರಿಗಳಿಂದಲೇ ಕಚ್ಚಾಟ ಅದು ಈ ಅಧಿಕಾರಿಗಳು ಪೊರಕೆಗೋಸ್ಕರ ಕಚ್ಚಾಡ್ತಾರೆ ನಿಜವಾಗ್ಲೂ ಶೇಮ್ ಹಂಗ್ ನೋಡಕ್ಕೋದ್ರೆ ಹಾಗಾದ್ರೆ ಏನ್ ನಡೀತು ನೋಡೋಣ ಬಿಲ್ಡಿಂಗ್ ನೋಡ್ತಾ ಇದ್ರೆ ರಾಯ್ ಭಾಗ ಅಂತೇನೋ ಕಾಣಿಸ್ತು ನನಗೆ ರಾಯ್ ಭಾಗದ ತಹಸೀಲ್ದಾರ್ ಶ್ರೀ ಎನ್ ಬಿ ಗೆಜ್ಜೆ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ ನಮಸ್ಕಾರ ಸರ್ ನಾವು ಬರ್ತೀವಿ ಎದುರುಗಡೆ ಗಲಾಟೆ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಗೆಜ್ಜೆಯವ್ರು ನೋಡಿಲ್ಲ ನಮ್ಮಲ್ಲಿ ಇರ್ಬೇಕೆಲ್ಲವರು ಬಟ್ ಆದ್ರೂ ಒಂಥರ ಶೇಮ್ ಇದೆ ಯಾವ್ದೋ ಪೊರಕೆಗೋಸ್ಕರ ಅಧಿಕಾರಿಗಳ ಲೆವೆಲಲ್ಲಿ ಕಚ್ಚಾಟ ನಡೆಸ್ತಾರೆ ಅಂದ್ರೆ ಅದು ಯಾರು ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರ ಗಲಾಟೆ ಏನು ಪೊರಕೆಗೋಸ್ಕರ ನಾನು ಒಳ್ಳೆ ಊಟ ಕೊಡಬೇಕು ನೀವು ಆಫೀಸರ್ಸ್ ಕೊಡಬೇಕು ಅಂತ ಕಚ್ಚಾಡಿದ್ರೆ ಅದೊಂಥರ ಅಪ್ಪ ಅದು ಪೊರಕೆ ಇಟ್ಕೊಂಡು ನಾವು ಕಚ್ಚಾಡ್ತೀವಿ ಅಂದರೆ ಇದೇನು ಮೆಸೇಜ್ ಪಾಸ್ ಮಾಡ್ತಾರೆ ಲೆಟ್ಸ್ ರಿಪೇರಿ ಮಾಡಬೇಕಲ್ಲ ಇವ್ರನ್ನ ಆಂಬ್ಯುಲೆನ್ಸ್ ಡ್ರೈವರ್ ಮೇಲೆ ದೌರ್ಜನ್ಯ ಆಗಿದೆಯಂತೆ ಸ್ನಾನಕ್ಕೆ ಕುಡಿಯೋದಕ್ಕೆ ಬಿಸಿ ನೀರು ಕೇಳಿದ್ದಕ್ಕೆ ಈ ದರ್ಪ ತೋರಿಸಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ಬಿಬಿಎಂಪಿ ಅಧಿಕಾರಿ ವಿರುದ್ಧ ದರ್ಪದ ಆರೋಪ ಅವ್ಯವಸ್ಥೆಯನ್ನ ಸರಿಪಡಿಸಿ ಅಂದ್ರೆ ದರ್ಪ ಮೆರೆದ್ರು ಹಾಗಿದ್ರೆ ಹಾಸಿಗೆ ಮೇಲೆಲ್ಲ ಹೂಳುಗಳಿದೆ ಅನ್ನೋ ಆರೋಪ ಗಮನಕ್ಕೆ ತಂದಿದ್ದಕ್ಕೆ ಅಧಿಕಾರಿ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಸರಿ ಸರ್ ಆಯ್ತು ಹೇಳಿ ಸರ್ ಬಿಡಿ ಆಯ್ತು 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 ಸರ್ ಆಯ್ತು ಸರ್ ಆಯ್ತು ಸರ್ ಸರಿ ಸರ್ ಬಂದ್ಬಿಟ್ಟು ನನಗೆ ಹೇಳ್ತಿದ್ಯಾ ನೀನು
ಸರ್ ನಾವು ಬಿಸಿ ಮಾಡಕ್ ವ್ಯವಸ್ಥೆ ಇಲ್ಲ ಅದನ್ನ ಕೇಳ್ತಾ ಇರೋದು ಅಷ್ಟೇ ನಾವು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋ ಏನ್ ಬೇಕಾದ್ರೆ ಮಾಡ್ಕೋ ಸರ್ ನಾನೇನು ಕೇರೆ ಮಾಡಲ್ಲ ಸರಿ ಸರ್ ಅಲ್ಲ ನನಗೆ ಕೇರೆ ಮಾಡಲ್ಲ ಸರಿ ಸರ್ ಆಯ್ತು ನಾನು ಮೊಬೈಲ್ಗೆ ಒದ್ದೆ ಅಂದ್ರೆ ಹೋಗ್ಬಿಡ್ತೇವೆ ಮೊಬೈಲ್ ಸರಿ ಸರ್ ಹೇಳಿ ಸರ್ ಬಿಡಿ ಆಯ್ತು 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 ಸರ್ ಆಯ್ತು ಸರ್ ಆಯ್ತು ಸರ್ ಸರಿ ಸರ್ ನನಗೆ ನೀನು ನಾವೇನು ಕೇಳಿಲ್ಲ ಸರ್ ನಾವು ಬಿಸಿ ಮಾಡಕ್ ವ್ಯವಸ್ಥೆ ಇಲ್ಲ ಅದನ್ನ ಕೇಳ್ತಾ ಇರೋದು ಅಷ್ಟೇ ನಾವು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋ ಏನ್ ಬೇಕಾದ್ರೆ ನಾನೇನು ಕೇರೆ ಮಾಡಲ್ಲ ಸರಿ ಸರ್ ಇದು ಅಲ್ಲಿ ನಡೆದಿರುವಂತಹ ಬೆಳವಣಿಗೆ ಯಾರನ್ನು ಕೇರ್ ಮಾಡಲ್ವಂತೆ ಸಾಹೇಬ್ರು ಲೆಟ್ ಸಿ ಉಡುಪಿಯ ಪುತ್ತಿಗೆ ಶ್ರೀಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆಯಂತೆ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಪುತ್ತಿಗೆ ಶ್ರೀಗಳ ಸಂಪರ್ಕದಲ್ಲಿದ್ದವರಿಗೀಗ ಆತಂಕ ಶುರುವಾಗಿದೆ ಬ್ರೇಕಿಂಗ್ ನ್ಯೂಸ್ ಶ್ರೀಗಳು ಗುಣಮುಖರಾಗಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಭಕ್ತರು ಕೂಡ ಮಾಡ್ತಿದ್ದಾರೆ ಪುತ್ತಿಗೆ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ ಉಡುಪಿಯ ಪುತ್ತಿಗೆ ಶ್ರೀಗಳಿಗೆ ಕೊರೋನಾ ದೃಢಪಟ್ಟಿದೆ ಹಾಗಾಗಿ ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಮಗದೊಂದು ಚಿಕ್ಕ ಬ್ರೇಕ್ ಕಾಯ್ತಾ ಇದೆ ಯಾರ ಮನೆಗೂ ಹೋಗ್ಬೇಡಿ ಯಾರನ್ನು ಮನೆ ಕರಿಬೇಡಿ ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಕುಟುಂಬದ ರಕ್ಷಣೆ ಮಾಡಿ ಕಿಲ್ಲರ್ ಕೊರೋನಾ ಪತ್ತೆಯಾಗಿದೆ ಜೆಕೆ ಟೈರ್ಸ್ನ ಮೂರು ಘಟಕದ ಉದ್ಯೋಗಿಗಳಲ್ಲಿ ಆತಂಕ ಮೈಸೂರಿನ ಮೇಟ್ ಗಳ್ಳಿಯ ಹತ್ರ ಇದೆ ಜೆಕೆ ಟೈರ್ಸ್ ಇದು ಆ ಭಾಗದ್ದೆ 6,500 ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರಲ್ಲಿ ಕಾರ್ಖಾನೆಯ ಪ್ರಾಥಮಿಕ ಸಂಪರ್ಕಿತರ ಗಂಟಲು ದ್ರವ ಸಂಗ್ರಹ ಮಾಡ್ತಿದ್ದಾರೆ ಇನ್ ನೆಕ್ಸ್ಟ್ ಅವರು ಟ್ರ್ಯಾಕ್ ಮಾಡಿದ್ರೆ ಅವರ ಕುಟುಂಬ ಅವರು ಓಡಾಡಿದ್ದು ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಅಂತ ಮೇಟ್ಗಳ್ಳಿಯಲ್ಲಿ ತುಂಬಾ ಜನ ಓಡಾಡಿದ್ದಾಗ ನೋಡಿರ್ತೀರ ಜೆಕೆ ಟೈರ್ಸ್ ಇದೀಗ 6,500 ಎಂಪ್ಲಾಯೀಸ್ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ 107 ಮಂದಿಗೆ ಇದೀಗ ಕೊರೋನಾ ದೃಢಪಟ್ಟಿದೆ ಸಾಮೂಹಿಕ ಕೋವಿಡ್ ಪರೀಕ್ಷೆ ನಡೆಯಿತು ಅಲ್ಲಿ ನಿನ್ನೆ ಕೂಡ ಒಂದು 40 ಜನಕ್ಕೆ ದೃಢಪಟ್ಟಿತ್ತು ಇವತ್ತಿಗಾಗಲೇ 60 ಜನರಿಗೆ ಕೋವಿಡ್-19 ಅಂದರೆ ಕೊರೋನಾ ಕೇಸ್ ದೃಢಪಟ್ಟಿದೆ ಜಿಬ್ರಿಯಲ್ ಕಾರ್ಖಾನೆ ನಂಜನಗೂಡಿನ ಕಾರ್ಖಾನೆಯಲ್ಲಿ ಅಲ್ಲೂ ಕೂಡ ಪ್ರತಿ ದಿನ ಕೇಸ್ಗಳು ಬರೋಕ್ಕೆ ಶುರುವಾದಾಗ ದೊಡ್ಡ ಮಟ್ಟದಲ್ಲಿ ಭಯ ಬಿದ್ದಿದ್ರು ಬಟ್ ಫೈನಲಿ ಒಂದು ಕಂಟ್ರೋಲ್ಗೆ ಬಂತು ಅದು ಇಮಿಡಿಯೇಟ್ ಆಗಿ ಎಲ್ಲ ಕ್ವಾರಂಟೈನ್ ಮಾಡಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಅದು ಒಂದು ಭಾಗ ಈಗ ಮೈಸೂರಿನ ಮೇಟ್ಗಳಲ್ಲಿರುವಂತಹ ಜೆಕೆ ಟೈರ್ಸ್ ಅಲ್ಲಿ 6,500 ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ ಇದೀಗ ಅಲ್ಲೂ ಕೂಡ ಕೊರೋನಾ ಟೆಸ್ಟ್ ನಡೀತಾ ಇತ್ತು ಇದೀಗ 100 ಹೆಚ್ಚು ಜನರಿಗೆ ಸೋಂಕು ಪತ್ತೆಯಾಗಿದೆ ನನ್ನ ಕೊಲೀಗ್ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಪುಟ್ಟಪ್ಪ ಗುಡ್ ಆಫ್ಟರ್ನೂನ್ ಹರೀಶ್ ಇದು ಗ್ಯಾರಂಟಿ ನಂಜನಗೂಡು ಮೀರಿಸುತ್ತೆ ಅನ್ಸುತ್ತೆ ಯಾಕೋ ಈ ರೇಂಜ್ ನೋಡ್ತಾ ಇದ್ರಿ ಈಗ ಖಂಡಿತವಾಗಿ ಹರೀಶ್ ನಂಜನಗೂಡಿನ ಜುಬಿಲೆಂಟ್ ಕಾರ್ಖಾನೆ ಕೊರೋನಾ ರಾಜ್ಯದಲ್ಲಿ ಆರಂಭವಾದಂತ ದಿನಗಳಲ್ಲಿ ಅತಿ ಹೆಚ್ಚು ಸುದ್ದಿಯನ್ನು ಮಾಡಿದಂತ ಕಾರ್ಖಾನೆ ಆಗಿತ್ತು ಇದೀಗ ಅದೇ ಸಾಲಿಗೆ ಮೈಸೂರಿನ ಮತ್ತೊಂದು ಕಾರ್ಖಾನೆ ಸೇರುವಂತ ಎಲ್ಲಾ ಸಾಧ್ಯತೆಯೂ ಇದೆ ಯಾಕಂದ್ರೆ ಮೈಸೂರಿನ ಅತ್ಯಂತ ಪ್ರಸಿದ್ಧ ಟೈರ್ ಕಂಪನಿ ಆದಂತ ಜೆಕೆ ಟೈರ್ಸ್ ಫ್ಯಾಕ್ಟರಿಯಲ್ಲಿ ಇದೀಗ 100 ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿರುವಂತ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ನಿನ್ನೆ ಮತ್ತು ಇವತ್ತು ಅಲ್ಲಿ ರ್ಯಾಂಡಮ್ ಟೆಸ್ಟ್ ಗಳನ್ನ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ನಿನ್ನೆ 40 ಬಂದಿತ್ತು ಆದ್ರೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಬಿಟ್ಕೊಟ್ಟಿರ್ಲಿಲ್ಲ ಇವತ್ತು ಮತ್ತೆ 60 ಜನರಿಗೆ ಪಾಸಿಟಿವ್ ಬಂದಿದೆ ಒಟ್ಟು 100 ಜನರಿಗೆ ಅಲ್ಲಿ ಪಾಸಿಟಿವ್ ಬಂದಿದ್ದು ಇನ್ನೂ ಹೆಚ್ಚು ಸೋಂಕು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನು ಸಹ ಆರೋಗ್ಯ ಇಲಾಖೆಯ ಮೂಲಗಳಿಂದ ತಿಳಿದು ಬಂದಿದೆ ಸದ್ಯಕ್ಕೆ ಎಲ್ಲರನ್ನೂ ಸಹ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಟ್ರ್ಯಾಕಿಂಗ್ ಹರೀಶ್ ಅಲ್ಲಿ ಇದ್ದಂತವರೆಲ್ಲರೂ ಸಹ ಕಳೆದ ಅಂದ್ರೆ ಲಾಕ್ಡೌನ್ ಅನ್ಲಾಕ್ ಆದಂತ ದಿನಗಳಿಂದ ಒಂದೇ ಜಾಗದಿಂದ ಅವರು ಕೆಲಸಕ್ಕೆ ಬರ್ತಾ ಇತ್ತು ಮತ್ತು ಜೆಕೆ ಟೈರ್ಸ್ ನ ಕ್ವಾರ್ಟರ್ಸ್ ಇಲ್ಲಿತ್ತು ಅಲ್ಲಿಯೂ ಸಹ ಟ್ರ್ಯಾಕಿಂಗ್ ನಡೀತಾ ಇದೆ ಸದ್ಯಕ್ಕೆ ಅವರ ಸಂಪರ್ಕಿತರನ್ನ ಪತ್ತೆ ಹಚ್ಚುವಂತ ಕೆಲಸವೂ ಸಹ ಜಿಲ್ಲಾಡಳಿತ ಮಾಡ್ತಾ ಇದೆ ಸದ್ಯಕ್ಕೆ ಈ ಎಲ್ಲರನ್ನು ಸಹ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಉಳಿದಂತ ಕಾರ್ಮಿಕರ ಟೆಸ್ಟ್ಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಮಾಹಿತಿಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಬೆಡ್ ವಿಚಾರ
ಬೆಡ್ ಮಾಹಿತಿ ನೀಡದವರಿಗೆ ಕಾರಣವನ್ನು ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಬಿಬಿಎಂಪಿ ಆಯುಕ್ತರಾದಂತಹ ಮಂಜುನಾಥ್ ಪ್ರಸಾದ್ ಇದರ ಬಗ್ಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ 291 ಖಾಸಗಿ ಆಸ್ಪತ್ರೆಗಳಿಗೆ ನೋಟಿಸ್, 3 ಆಸ್ಪತ್ರೆಗಳಿಂದ ಬೆಡ್ಗಳ ಕುರಿತು ಮಾಹಿತಿ, ಆಯುಕ್ತರಾದ ತಕ್ಷಣ ಆಸ್ಪತ್ರೆಗಳ ಪರಿಶೀಲನೆ ಮಾಡುತ್ತಿದ್ದೇನೆ. ಬೆಂಗಳೂರಲ್ಲಿ 12 ವಿದ್ಯುತ್ ಚಿತಾಗಾರಗಳಿವೆ, 12 ವಿದ್ಯುತ್ ಚಿತಾಗಾರಗಳಲ್ಲಿ 192 ಮೃತದೇಹ ಸುಡಬಹುದು. ಮೈಸೂರು ರಸ್ತೆಯ ವಿದ್ಯುತ್ ಚಿತಾಗಾರ ದುರಸ್ತಿಯಲ್ಲಿದೆ. ಜೂನ್ ತಿಂಗಳಲ್ಲಿ 1948 ಮೃತದೇಹ ಸುಡಲಾಗಿದೆ. ಪ್ರತಿದಿನ ಒಟ್ಟಾರೆ 62 ಮೃತದೇಹಗಳು ಬರ್ತಾ ಇದೆ. ಕೊರೋನಾದಿಂದ ಮೃತಪಟ್ಟವರಿಗೆ 4 ಚಿತಾಗಾರವನ್ನು ಮೀಸಲು ಇಡಲಾಗಿದೆ. ಯಲಹಂಕ, ಬೊಮ್ಮನಹಳ್ಳಿ, ಕೆಂಗೇರಿ, ಮಹದೇವಪುರ 4 ವಿದ್ಯುತ್ ಚಿತಾಗಾರ ಕೊರೋನಾದಿಂದ ಮೃತಪಟ್ಟವರಿಗೆ ಮಾತ್ರ ಚಿತಾಗಾರದಲ್ಲಿ. ಇನ್ನಷ್ಟು ಸಿಬ್ಬಂದಿ ಹೆಚ್ಚುವರಿಯಾಗಿ ಸಮಯಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರಂತೆ ಮಂಜುನಾಥ್ ಪ್ರಸಾದ್. ಪ್ರೈವೇಟ್ ಹಾಸ್ಪಿಟಲ್ಸ್ ಗಳನ್ನು ವಿಸಿಟ್ ಮಾಡಿದ್ದೆ. ಆಧಾರದ ಮೇಲೆ ನಿನ್ನೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೂ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಅದರ ಕಾಪಿನ ಗ್ರೂಪ್ ಅಲ್ಲಿ ಹಾಕ್ತೀನಿ. ಮುಖ್ಯವಾಗಿ ನಮಗೆ ಅವರು ಎಷ್ಟು ಬೆಡ್ ಕೆಪಾಸಿಟಿ ಇದೆ, ಎಷ್ಟು ನಮಗೆ ಅದರಲ್ಲಿ 50% ಕೊಡಬೇಕಾಗಿತ್ತು, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಯಾರು ಪೇಷಂಟ್ಸ್ ಇದ್ದಾರೆ ಅಂತ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಿನ್ನೆ ರಾತ್ರಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದೇವೆ. 24 ಗಂಟೆ ಟೈಮ್ ಕೊಟ್ಟಿದೆ ಅಂದ್ರೆ ಇವತ್ತು ನಮಗೆ ಅವರು ಆ ಮಾಹಿತಿಯನ್ನ ಕೊಡಬೇಕು. ಯಾರು ಮಾಹಿತಿಯನ್ನ ಕೊಡೋದಿಲ್ಲ ಅಥವಾ ನಮಗೆ ಉತ್ತರ ಕೊಡೋದಿಲ್ಲ ಅವರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಕೇಸ್ಗಳನ್ನ ನಾಳೆ ಬುಕ್ ಮಾಡೋದಕ್ಕೆ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ಅದರ ಆಧಾರದ ಮೇಲೆ ಒಂದು ಸತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಕೇಸ್ಗಳು ಬುಕ್ ಆದ್ರೆ ನಂತರ ಆಗುವ ಹೋಗುಗಳಿಗೆ ಅವರೇ ಕಾರಣಕರ್ತರ ಆಗ್ತಾರೆ. ಬೈಕ್ ಮೇಲೆ ಕೂತು ಹೆಲ್ಮೆಟ್ ಗೊಂದ್ ಕ್ಯಾಮ್ರಾ ಹಾಕೊಂಡು ಲಾಕ್ಡೌನ್ ಸಂದರ್ಭದಲ್ಲಿ ಏನ್ ಸ್ಪೀಡ್ ಆಗಿ ಹೋಗ್ತೀನಿ ಗೊತ್ತಾ ನಾನು ಅಂತ ಡಿಜಿಟಲ್ ಮೀಟರ್ಲಿ ತೋರಿಸಿದ್ದು ಅತಿ ವೇಗವಾಗಿ ಬೈಕ್ ಅನ್ನ ಹೊಡೆಸ್ದ. ಎಷ್ಟೋ 100 ಹತ್ರ 300ಕ್ಕೆ ಬಂದ ಅವನು, ನನಗೆ ಗೊತ್ತಿರಂಗೆ 299ಕ್ಕೆ ಬಂದು ನಿಲ್ಲುತ್ತದೋ. ಈಗ ಅವನ ಅರೆಸ್ಟ್ ಮಾಡಿದ್ದಾರೆ. 29 ವರ್ಷದ ಆರೋಪಿ ಮುನಿಯಪ್ಪ ಲಾಕ್ಡೌನ್ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ 300 ಕಿಲೋಮೀಟರ್ ವೇಗದಲ್ಲಿ 299ಕ್ಕೆ ಬರುತ್ತದೆ ಬಂತು. ಸದ್ಯ ಸಿಸಿಬಿ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಟ್ರಾಫಿಕ್ ಪೊಲೀಸರು ಯಮಹ 1000 cc ಬೈಕ್, ಬ್ಲೂ ಕಲರ್ ಬಲಭಾಗದಲ್ಲಿ ನೋಡ್ತಿದ್ದೀರಿ ನೋಡಿ, ವಶಕ್ಕೆ ಪಡೆದ್ರು ಪೊಲೀಸರು. ಅವನೇನೋ ಸ್ಟೈಲ್ ಆಗಿ ಮಿಂಚಣ ಅಂತ ಹಾಕ್ದ. ಈಗ ಕರ್ಕೊಂಡೋಗಿ ನೀಟಾಗಿ ಬೆಂಡೆತ್ತಾ ಇದ್ದ. ಬೇಕಿತ್ತ ಇದೆಲ್ಲ ಅನಿಸ್ಬಿಡುತ್ತೆ ನೋಡೋದು. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಿಂದೂ ಧರ್ಮ ದೇವರನ್ನ ಒಂದಷ್ಟು ಅವಹೇಳನ ಮಾಡಿದ್ರು. ಅದಕ್ಕೂ ಕೂಡ ಈಗಾಗಲೇ ವಾಟ್ಸಪ್ ಮೂಲಕ ಕೊಟ್ಟಿದ್ರು, ಅದನ್ನು ಕೂಡ ಮಾಧ್ಯಮಗಳಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.